ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತಿನ ರ್ಯಾಂಡಮ್ ವ್ಲಾಗನ್ನು ಶೇರ್ ಮಾಡೋಣ ಅಂತ ಹೇಳ್ಬೋದು. ಸೊ ಇವತ್ತು ನಾರ್ಮಲ್ ಡೇ, ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರೀದಿ ವೀಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಕೂಡ ಮಾಡ್ಬೋದು. ಸೊ ಇದು ಮಾರ್ನಿಂಗು ಎದ್ದ ತಕ್ಷಣ ಇನ್ನೇನು ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ ಅಲ್ವಾ, ಪಾತ್ರೆ ಎಲ್ಲ ತೊಳೆದೆ. ಅದಾದಮೇಲೆ ನಮ್ಮ ತಮ್ಮ ಬಂದಿದ್ದಾನೆ. ಸೊ ಅವನು ನೈಟ್ ಮಲಗಿದ್ದು ಮತ್ತು ಬೆಳಗ್ಗೆ ಹೋಗಿರ್ತಾನೆ. ಹಾಗೆ ಅಮ್ಮ ಏನಾದರೂ ಮಾಡಿದರೆ ಅಡುಗೆ ಅಥವಾ ಏನಾದರೂ ಮಾಡಿರ್ತಾರಲ್ವ, ಅದನ್ನು ಸ್ಪೆಷಲ್ ಏನಾದರೂ ಮಾಡಿದರೆ ತಂದು ಕೊಡೋದಕ್ಕೆ ಬರ್ತಾನೆ. ಸೊ ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಇದು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಆರ್ಡ್ರ್ ಮಾಡಿದ್ದು. ಸೊ ಒಂದು ಟ್ರಸ್ಟೆಡ್ ಪೇಜಿಂದ. ಸೊ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಆಗಿರ್ಬೋದು, ಕಲರ್ ಡಿಫ್ರೆಂಟ್ ಟೈಪ್ಸ್ ಕಲರಲ್ಲಿ ಇದೆ. ಸೊ ಇದೇನೆಂದರೆ ಮನೆಯಲ್ಲಿ ಯೂಸ್ ಮಾಡ್ಬೋದು ಅಥವಾ ಹೊರಗಡೆ ಹೋದಾಗ ಎಲ್ಲಾದರೂ ಹೋಗಿದ್ದಾಗ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಸೊ ನನಗೆ ನೈಟಿ ಹಾಕ್ಕೊಳ್ಳೋದಂದರೆ ನಿಜವಾಗ್ಲೂ ಇಷ್ಟ ಇಲ್ಲ. ಸೊ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಸಿಗ್ಬೋದು ಅಂತ ನಾನು ನೋಡ್ತಾ ಇರ್ತೀನಿ. ಹಾಗೆ ಇದು ಬರೀ ಒಂದು ಡ್ರೆಸ್ ಅಲ್ಲ, ಸೊ ಎಲ್ಲದಕ್ಕೂ ಕೂಡ ಮಲ್ಟಿಪರ್ಪಸ್ ಆಗಿ ನಾವು ಬಳಸ್ಬೋದು. ಇದಕ್ಕೆ ಫಿಟ್ಟಿಂಗ್ ಡ್ರೆಸ್ ಅಂತೇಳಿ ಹೇಳ್ತಾರೆ. ಸೊ ಇದನ್ನು ಕುರ್ತಿಯಾಗಿ ಯೂಸ್ ಮಾಡ್ಬೋದು, ನೈಟಿ ಥರನೂ ಕಾಣಿಸುತ್ತೆ, ಹಾಗೆ ಡ್ರೆಸ್ ಆಗಿ ಕಾಣಿಸುತ್ತೆ. ಸೊ ಇದನ್ನು ಫೀಡಿಂಗಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದು ಫೀಡಿಂಗ್ ಡ್ರೆಸ್ ಕೂಡ ಹೌದು. ಸೊ ಯಾರೆಲ್ಲ ಮಕ್ಕಳಿಗೆ ಫೀಡ್ ಮಾಡ್ತಾ ಇರ್ತೀರಾ, ಸೊ ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದರಲ್ಲೂ ಹೊರಗಡೆ ಹೋದಾಗ ನೋಡಿ, ಡ್ರೆಸ್ ನಾವು ಹಾಕಿರ್ತೀವಿ, ಎನಿ ಟೈಮ್ ಫೀಡಿಂಗ್ ಕುರ್ತಾಗಳನ್ನೇ ಅಥವಾ ಫೀಡಿಂಗ್ ಡ್ರೆಸ್ಗಳನ್ನೇ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ. ಈ ಥರ ಕಂಫರ್ಟಬಲ್ ಆಗಿರುವಂಥದ್ದನ್ನು ಹಾಕ್ಕೊಂಡು ಹೋಗಬೇಕಂದ್ರೆ ತುಂಬಾ ಕಷ್ಟ. ಹಾಗಾಗಿ ಇದು ತುಂಬಾ ಯೂಸ್ ಆಗುತ್ತೆ. ಹಾಗೆ ಇದರಲ್ಲಿ ಪಾಕೆಟ್ ಕೂಡ ಇದೆ ಫೋನು ಅಥವಾ ಎಕ್ಸ್ಟ್ರಾ ಏನಾದರೂ ಇಟ್ಕೊಳ್ಳೋದಕ್ಕೆ, ಜೊತೆಗೆ ಹಿಂದೆ ಕಟ್ಕೊಳ್ಳೋದಕ್ಕೆ ಕಸಿ ಕೂಡ ಇದೆ. ಸೊ ಇದು ಡಿಫ್ರೆಂಟ್ ಸೈಜಸ್ಗಳಲ್ಲಿ ಸಿಗುತ್ತೆ, ನಮಗೆ ಯಾವ ಸೈಜ್ ಸಿಗಬೇಕು ಸೊ ಅದನ್ನು ನಾವು ಬೈ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ. ಆನ್ಲೈನಲ್ಲೆಲ್ಲ ನಾನು ತುಂಬ ನೋಡಿದೆ, ಸೊ ಸಿಗಲಿಲ್ಲ. ಹಾಗಾಗಿ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ಟೈಮ್ ನಾನು ತರಿಸಿದ್ದು, ತುಂಬಾ ಚೆನ್ನಾಗಿದೆ. ಸೊ ನಾನು ತೋರಿಸ್ತಾ ಇದ್ದೀನಲ್ಲ, ಅಲ್ಲಿಂದ ಫೀಡ್ ಮಾಡ್ಬೋದು. ಫೀಡ್ ಮಾಡೋಕ್ಕೆ ಒಂದು ಇದು ಮಾಡಿದಾರೆ ಅಂತಲೇ ಕಾಣಿಸೋದಿಲ್ಲ, ನೀವು ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ತುಂಬ ಚೆನ್ನಾಗಿದೆ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮನೆಯಲ್ಲಿ ಕಂಫರ್ಟೇಬಲ್ ಆಗಿ ಹಾಕ್ಕೊಂಡು ಓಡಾಡೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ, ಹಾಗೆ ಇಲ್ಲಿ ಅಮ್ಮನ ಮನೆಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀನಲ್ವ, ಮತ್ತೆ ನಾನು ಬೇರೆ ಡ್ರೆಸ್ ಹಾಕ್ಕೊಂಡು ಹೋಗಬೇಕು, ಮತ್ತೆ ಬಂದು ಚೇಂಜ್ ಮಾಡಬೇಕು, ನೈಟ್ ಒಂದು ಡ್ರೆಸ್ ಹಾಕಬೇಕು ಮತ್ತು ಮಾರ್ನಿಂಗ್ ಒಂದು ಡ್ರೆಸ್ ಹಾಕಬೇಕು. ಸೊ ಈ ಥರ ಆಗ್ತಾ ಇತ್ತು. ಸೊ ಇದು ಮಾತ್ರ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕಲರ್ ಎಲ್ಲವೂ ಕೂಡ. ಸೊ ನಿಮಗೂ ಕೂಡ ಬೇಕಿದ್ದರೆ ನೀವು ಕಮೆಂಟ್ ಮಾಡ್ಬೋದು, ಬೇಕಿದ್ದರೆ ನಾನು ಲಿಂಕ್ ಅಥವಾ ಇನ್ಸ್ಟಾಗ್ರಾಮ್ ಪೇಜನ್ನ ನಾನು ನಿಮಗೆ ಇದರಲ್ಲಿ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ. ಹಾಗೆ ಈಗ ನನ್ನ ಮಗಳಿಗೆ ಊಟ ಮಾಡಿಸಿದೆ, ಅಂದರೆ ಪಂಚಮಿ ಹಬ್ಬದ ಹೋಳಿಗೆ ಎಲ್ಲ ಇತ್ತು. ಸೊ ನನಗೆ ಹೋಳಿಗೆ ಸಿಕ್ಕಾಪಟ್ಟೆ ಇಷ್ಟ, ಡೈಲಿ ಒಂದಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಊಟಕ್ಕಿಂತ ಮುಂಚೆ ಸ್ವಲ್ಪ ಸ್ವೀಟ್ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ, ಹಾಗಾಗಿ ನಾನಿಲ್ಲಿ ತಿಂತಾ ಇದ್ದೀನಿ. ಸೊ ನನ್ನ ಮಗಳಿಗೆ ಟೋಟಲ್ ಹೋಳಿಗೆ ಇಷ್ಟ ಇಲ್ಲ. ಸೊ ಬೇರೆ ಎಲ್ಲ ಸ್ವೀಟ್ ಎಲ್ಲ ತಿಂತಾಳೆ ನಾರ್ಮಲಾಗಿ, ಇದನ್ನಾಕೋ ತಿನ್ನಲ್ಲ ಅವಳು. ಹಾಗಾಗಿ ನಾನು ಒಬ್ಬಳೇ ಅವಳ ಜೊತೆ ಆಟ ಆಡಿಕೊಂಡು ಮಾತಾಡಿಕೊಂಡು ತಿಂತಾ ಇದ್ದೀನಿ. ಪಾರ್ಸಲ್ ಬಂದಿತ್ತು, ಸೊ ಈಗ ಜಸ್ಟು ಅದನ್ನು ನಿಮಗೆ ತೋರಿಸ್ಬೇಕಂತ ಹಾಕ್ಕೊಂಡು ವೀಡಿಯೋ ಎಲ್ಲ ಮಾಡಿದೆ. ಹಾಗೆ ಅದೇ ಡ್ರೆಸ್ಸಲ್ಲಿ ಕೂಡ ಇದ್ದೀನಿ. ಹೀಗೆ ಡೇ ಶುರುವಾಯಿತು. ನನ್ನ ಮಗಳು ಎದ್ದು ಒಳಗೆ ಊಟ ಮಾಡಿಸಿದೆ, ಅಷ್ಟರಲ್ಲಿ ಪಾರ್ಸಲ್ ಬಂತು, ಹಾಕ್ಕೊಂಡು ಈಗ ನಾನು ಊಟ ಮಾಡ್ತಾ ಇದ್ದೀನಿ. ಸೊ ಹಳೆ ಹಾಕ ನೋತರ ಬಂದ್ಲಿದ್ಯ ಆತ ಹಾತ್ ಬಂತ ಸೊನ್ನ ಹಳೆ ಹಾಕ ನೋತರ ಹಳೆ 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 ಗಾವಿನಿ ಮಾಯ ಬಿಟ್ಟ ಪರಮ್ಮ
ಹಾಗೆ ಈಗ ನನ್ನ ಮಗಳಿಗೆ ನೀಲ್ ಕಟ್ ಮಾಡ್ತಾ ಇದ್ದೆ. ಸೊ ಈಗ ಮುಂಚಿನ ಥರ ಇಲ್ಲ. ಸೊ ಸ್ವಲ್ಪ ಏನಾದರೂ ಹೇಳ್ತಾ ಅವಳಿಗೆ ನಂಬುತ್ತಾಳೆ, ಅಂದರೆ ನಾವೇನೇ ಹೇಳಿದ್ರು ಕೂಡ ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಾಳೆ. ಯಾವುದೇ ಒಂದು ವಿಷಯ ಆಗಿರ್ಬೋದು ಇದು ಮಾಡಬಾರ್ದು ಅಂತ ಹೇಳಕ್ಕೆ ಹೊರಟಾಗ ಎಲ್ಲ ಮಕ್ಕಳು ಅಳ್ತಾರೆ ಕಾಮನ್ ಆಗಿ ಅಲ್ವಾ. ಸೊ ನನ್ನ ಮಗಳು ಅಳ್ತಾಳೆ, ಸೊ ಅದನ್ನು ಮಾಡಬೇಡ ಅಂತ. ಅದನ್ನು ಮಾಡಬೇಡ ಅಂದ ತಕ್ಷಣ ನಾವು ಗದರಿಸೋದು ಬೈಯೋದು ಮಾಡಿದ್ರೆ ಮಕ್ಕಳು ಇನ್ನೂ ಹಠ ಮಾಡ್ತಾರೆ. ಸೊ ನಾನೇನು ಮಾಡ್ತೀನಂದರೆ ಬೇಡ ಅಂತ ಯಾಕೆ ಅದಕ್ಕೆ ಏನು ಕಾರಣ ಇರುತ್ತೆ ಅದನ್ನು ಅವಳಿಗೆ ಮನವರಿಕೆ ಮಾಡಿಸ್ತೀನಿ. ಸೊ ಅದನ್ನು ಸೂಕ್ಷ್ಮವಾಗಿ ಕೇಳ್ತಾಳೆ ಅವಳು, ಕೇಳಿದ ತಕ್ಷಣ ಹೌದಲ್ವಾ ಅಂತ ಸುಮ್ಮನೆ ಆಗಿಬಿಡ್ತಾಳೆ. ಸೊ ಈ ಥರ ಹಾಗೆ ಈಗ ನೀಲ್ ಕಟ್ ಮಾಡ್ತಿರುವಾಗಲೂ ಅಷ್ಟೇ ನಾನು ಏನಾದರೂ ಒಂದು ಕತೆ ಹೇಳ್ತಾ ಇರ್ತೀನಿ ಅದಕ್ಕೆ ಸಂಬಂಧಪಟ್ಟಿದ್ದು. ಸೊ ನಾನು ಚಿಕ್ಕವಳಿದ್ದಾಗ ನೀಲ್ ಕಟ್ ಮಾಡ್ತಾ ಇರಲಿಲ್ಲ, ಅವಾಗ ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಹಾಗೆ ಅದನ್ನು ಕೇಳ್ತಾ ಕೇಳ್ತಾ ಅವಳು ಕಟ್ ಮಾಡಿಸ್ಕೊತಾ ಇದ್ದಾಳೆ. ಸೊ ಹೀಗೆ ಅವಳಿಗೆ ಏನಾದರೂ ಒಂದು ಹೇಳ್ತಾ ಇರೋದು, ಕೇಳ್ತಾ ಇರೋದು, ಆಟ ಆಡ್ತಾ ಇರೋದು ಅವಳ ಜೊತೆಗೆ, ಇದೇ ಥರ ನಮ್ಮ ಲೈಫು ಡೈಲಿ ಇರುತ್ತೆ. ಹಾಗೆ ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನನ್ನ ಮಗಳು ಏನೆಲ್ಲ ಮಾಡ್ತಾಳೆ ನೈಟು. ಸೊ ನೀವು ನೋಡದೇ ಇರುವಂಥ ನನ್ನ ಮಗಳನ್ನು ನೀವು ನೋಡ್ಬೋದು ಅಂತ. ಸೊ ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ನೋಡ್ಕೊಂಡು ಬನ್ನಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೌದು, ಎಲ್ಲ ಮಕ್ಕಳು ಅದೇ ಥರ ಕಾಟ ಕೊಡ್ತಾ ಇರ್ತಾರೆ, ಬಟ್ ಮನೆಯಲ್ಲಿ ತುಂಬ ಜನ ಇದ್ದಾಗ ಅಥವಾ ನೋಡ್ಕೊಳ್ಳೋರು ಇದ್ದಾಗ ಆ ತಾಯಂದರಿಗೆ ಸ್ವಲ್ಪ ಅದರ ಭಾರ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಲ್ಲರಂತೆ ನನ್ನ ಮಗಳು ಕೂಡ ಕಾಡಿಸ್ತಾಳೆ. ಮಕ್ಕಳಾದಮೇಲೆ ಬಿಡಿ ಸ್ನಾನ ಮಾಡೋದಕ್ಕೂ ಬಿಡಲ್ಲ, ಊಟ ಮಾಡೋದಕ್ಕೂ ಬಿಡಲ್ಲ, ಅಮ್ಮಂದ್ರಿಗೆ ಏನು ಮಾಡೋದಕ್ಕೂ ಬಿಡೋದಿಲ್ಲ. ಇಷ್ಟೋ ಸರಿ ನಾವು ಅಂದ್ಕೊಂಡಿರ್ತೀವಿ ಮದುವೆ ಆದ ತಕ್ಷಣ ಅಲ್ಲಿ ಓಡಾಡಬೇಕು, ಇಲ್ಲಿ ಹೋಗಬೇಕು, ಅದು ಮಾಡಬೇಕು ಇದು ಮಾಡಬೇಕಂತ. ಬಟ್ ಕೆಲವೊಮ್ಮೆ ಏನನ್ನಿಸುತ್ತೆ, ಮಗು ಆಗಿಬಿಟ್ರೆ ನಾವು ಮಗು ಜೊತೆನೂ ಓಡಾಡ್ಬೋದಲ್ವಾ, ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದಲ್ವಾ ಅಂತ. ಬಟ್ ಅದು ಎಷ್ಟೋ ಜನರಿಗೆ ಸಾಧ್ಯ ಆಗುತ್ತೆ, ಇನ್ನೂ ತುಂಬ ಜನರಿಗೆ ಸಾಧ್ಯ ಆಗೋದೇ ಇಲ್ಲ. ತುಂಬಾ ಏನನ್ನಿಸುತ್ತೆ ಅಂದರೆ ಮಕ್ಕಳನ್ನು ಕರ್ಕೊಂಡು ಎಲ್ಲೂ ಹೋಗೋದಕ್ಕೂ ಆಗೋದಿಲ್ಲ, ಹಾಗೆ ಅಲ್ಲಿ ಹೋದರೆ ಏನಾದರೂ ಸಮಸ್ಯೆಗಳಾಗ್ಬೋದು, ಮಕ್ಕಳಿಗೆ ಅಥವಾ ನಮಗೆ ಕಂಫರ್ಟಬಲ್ ಇರೋದಿಲ್ಲ, ಅಲ್ಲಿ ವಾತಾವರಣ ಅಡ್ಜಸ್ಟ್ ಆಗೋದಿಲ್ಲ. ಸೊ ಅಲ್ಲಿಂದ ಬಂದಮೇಲೂ ಮಕ್ಕಳಿಗೆ ಸುಮಾರು ಸಮಸ್ಯೆಗಳು ಬಂದುಬಿಡ್ತವೆ. ಸೊ ಈ ಥರ ಯೋಚನೆಯಿಂದ ನಾವು ಸುಮಾರು ಮಕ್ಕಳಾದಾಗಿಂದ ಒಂದು 3-4 ವರ್ಷದವರೆಗೆ ಬರೀ ಅವ್ರದ್ದೇ ಧ್ಯಾನದಲ್ಲಿರ್ತೀವಿ. ಮಕ್ಕಳು ಎದ್ದಾಗಿನಿಂದ ರಾತ್ರಿ ಮಲಗೋವರೆಗೂ ಅವ್ರದ್ದೇ ಕೆಲಸ, ಬೇರೇನು ಯೋಚನೆ ಕೂಡ ನಾವು ಮಾಡಿರೋದಿಲ್ಲ. ಈಗ ನನ್ನ ಮದುವೆಯಾಗಿ ಸುಮಾರು 3 ವರ್ಷ ಆಯಿತು. ಸೊ ನನ್ನ ಮಗಳು ಹುಟ್ಟಿದಾಗಿಂದ ಅವಳೇ ಎಲ್ಲ ಪ್ರಪಂಚ, ಅವಳದೇ ಎಲ್ಲ ಕೆಲಸ. ಸೊ ಪ್ರತಿಯೊಂದು ಇದೇ ಥರ ಆಗಿಬಿಟ್ಟಿದೆ, ಬೇರೇನು ಯೋಚನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಬೇರೆ ಏನಾದರೂ ಟ್ರೈ ಮಾಡೋಣ ಅಂದರೂ ಕೂಡ ಆಗ್ತಾ ಇಲ್ಲ. ಇನ್ನೂ ಏನಾದರೂ ಸ್ಟಡಿ ಮಾಡೋಣ ಅಂದರೆ ಅದಂತೂ ದೂರದ ಮಾತು. ಬಟ್ ಕೆಲವೊಬ್ಬರು ಈ ಥರದಲ್ಲೂ ಏನಾದರೂ ಸಾಧನೆ ಮಾಡ್ತಾ ಇರ್ತಾರೆ. ಸೊ ಅಂಥವ್ರು ಸ್ಫೂರ್ತಿ ಆಗ್ತಾರೆ ಕೆಲವೊಮ್ಮೆ. ಹಾಗೆ ಈಗ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಅವಳು ಎಲ್ಲಂದರಲ್ಲಿ ಕೈ ಹಾಕ್ತಾಳೆ, ಎಲ್ಲಂದರಲ್ಲಿ ಆಟ ಆಡ್ತಾಳೆ, ಮುಟ್ತಾಳೆ. ಸೊ ತುಂಬ ಗಲೀಜಾಗ್ಬಿಡುತ್ತೆ, ಅದೆಲ್ಲ ಹುಳ ಆಗುತ್ತೆ ಅಂತೆಲ್ಲ ಹೇಳಿ ಹೆದರಿಸಿ ಕಟ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಹೇಗೆ ಕೂತ್ಕೊಂಡಿದ್ದಾಳೆ ಅಂತ. ಕೆಲವೊಮ್ಮೆ ನನ್ನ ಮಗಳು ನೋಡಿದಾಗ ನನಗೆ ಬೇಜಾರು ಅನಿಸುತ್ತೆ, ಇನ್ನೂ ಏನಾದರೂ ಕಡಿಮೆ ಮಾಡ್ತಾ ಇದ್ದೀನಾ, ಅಥವಾ ಇನ್ನೂ ಏನಾದರೂ ಚೆನ್ನಾಗಿ ನೋಡ್ಕೋಬೇಕಾ, ಇನ್ನೂ ಹೇಗೆ ನೋಡ್ಕೊಳ್ಳಿ ಅವಳನ್ನ, ಅವಳ ಜೊತೆ ಹೇಗೆ ಟೈಮ್ ಸ್ಪೆಂಡ್ ಮಾಡಲಿ, ಅವಳ ಮನಸ್ಸಲ್ಲಿ ಏನು ಓಡ್ತಾ ಇರ್ಬೋದು, ಅವಳಿಗೆ ಏನು ಬೇಕು. ಸೊ ಅದೆಲ್ಲ ಮಾಡಿಬಿಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಮೊನ್ನೆ ತಾನೇ ನನ್ನ ಹಳೇ ಯೂಟ್ಯೂಬಲ್ಲಿ ಇರುವಂಥ ವಿಡಿಯೋಗಳನ್ನು ನೋಡ್ತಾ ಇದ್ದೆ. ನನ್ನ ಮಗಳು ಎಷ್ಟು ಮುದ್ದಾಗಿ ಕ್ಯೂಟ್ ಕ್ಯೂಟಾಗಿ ಗುಂಡುಗುಂಡಾಗಿ ಇದ್ಲು. ಸೊ ಅವಾಗ ನಾನು ಇನ್ನೂ ಚೆನ್ನಾಗಿ ನೋಡ್ಕೋಬೋದಿತ್ತೇನೋ, ಇನ್ನೂ ಕೇರ್ ಮಾಡ್ಬೋದಿತ್ತೇನೋ, ಇನ್ನೂ ಒಳ್ಳೆ ಮುದ್ದಾಡ್ಬೋದಿತ್ತೇನೋ ಅಂತ ಅನಿಸ್ತಾ ಇತ್ತು. ಈಗ ಏನನ್ಸುತ್ತಂತೆ, ಅವಾಗಿನ ವಿಡಿಯೋ ನೋಡಿದಾಗ ಅಥವಾ ಹಳೆಯ ಫೋಟೋಸ್ ಏನಾದರೂ ನೋಡಿದಾಗ ನಮಗೆ ಆ ಥರ ಅನಿಸುತ್ತೆ. ಬಟ್ ಈಗ ಪ್ರೆಸೆಂಟ್ ನಾವು ಅಯ್ಯೋ ಎಷ್ಟು ಕಾಟ ಕೊಡ್ತಾಳೆ, ಎಷ್ಟು ಟೆನ್ಷನ್ನು ಅದು ಇದು ಅಂತ ಅನಿಸ್ತಾ ಇರುತ್ತಲ್ವ. ಹಾಗೆ ಇನ್ನೊಂದೆರಡು ವರ್ಷ ಬಿಟ್ಟರೆ ಈ ಒಂದು ಮೂಮೆಂಟನ್ನು ನೆನೆಸ್ಕೊಂಡು ಅಯ್ಯೋ ಇನ್ನೂ ಚೆನ್ನಾಗಿ ನಾವು ಇರ್ಬೋದಿತ್ತಲ್ವಾ, ನನ್ನ ಮಕ್ಕಳ ಜೊತೆ ನೋಡ್ಕೋಬೋದಿತ್ತು ಅಲ್ವಾ ಅಂತ ಅನಿಸುತ್ತೆ. ಸೊ ಅಮ್ಮ ನನಗೆ ಎಷ್ಟೋ ಸರಿ ಹೇಳಿದ್ದಾರೆ, ನೀವಿನ್ನೂ ಚಿಕ್ಕವರಿದ್ದಿದ್ರೆ ನಾನು ಹೀಗೆಲ್ಲ ನೋಡ್ಕೋಬೋದಿತ್ತೇನೋ, ಇನ್ನೂ ಚೆನ್ನಾಗಿ ನೋಡ್ಕೋಬೋದಿತ್ತೇನೋ ಅಂತ ಹೇಳ್ತಾ ಇರ್ತಾರೆ. ಸೊ ನಮಗೂ ಕೂಡ ಅದೇ ಥರ ಫೀಲ್ ಆಗ್ಬೋದು. ಹಾಗಾಗಿ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ಎಷ್ಟು ಸಾಧ್ಯನೋ ಅಷ್ಟು ನನ್ನ ಮಗಳ ಜೊತೆಗೆ ಅದು ಕಷ್ಟನೋ ಸುಖನೋ ನೋವು ನಲಿವೋ ಏನೋ ಒಂದು ಒಟ್ಟಿನಲ್ಲಿ ಅವಳ ಜೊತೆ ಕ್ವಾಲಿಟಿ ಇರುವಂಥ ಟೈಮ್ ಸ್ಪೆಂಡನ್ನು ಮಾಡಬೇಕು. ಸೊ ನಂಗೆ ದೇವರು ಕೊಟ್ಟಿರುವಂಥ ಅವಕಾಶ ಅಂತ ಅಂದ್ಕೊಂಡು, ಸೊ ಅವಳು ಹುಟ್ಟಿದಾಗಿನಿಂದ ಇವತ್ತುವರೆಗೂ
ಅವಳು ಪ್ರತಿಯೊಂದು ಇದರಲ್ಲೂ ನಾನು ಫೀಲ್ ಮಾಡಿದ್ದೀನಿ. ಅವಳು ಏನು ಫೀಲ್ ಮಾಡ್ತಾಳೋ ಅದರ 200-300% ನಾನು ಫೀಲ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಸೊ ಏನಾಗ್ಬಿಡುತ್ತೆ, ಪ್ರೆಗ್ನೆಂಟ್ ಇರ್ತೀವಿ, ಡೆಲಿವರಿ ಆಯಿತು, ಮಗು ಆಯಿತು, ಇನ್ನೇನು ಅದ್ರ ಪಾಡಿಗೆ ಅದು ಬೆಳೆಯುತ್ತೆ, ಅದ್ರ ಪಾಡಿಗೆ ಅದು ಹೆಂಗೋ ದೊಡ್ಡದಾಗುತ್ತೆ ಬಿಡು, ಮನೇಲಿ ಇಷ್ಟೊಂದು ಜನ ಇದ್ದಾರೆ, ಎಲ್ಲ ಮಕ್ಕಳ ಥರ ಬೆಳೀತಾರೆ ಕಲಿತಾರೆ ಅಂತ ನಾವು ನೆಗ್ಲೆಕ್ಟ್ ಮಾಡೋದು ತುಂಬ ಜಾಸ್ತಿ. ಹಾಗಿದ್ದಾಗ ನಮಗೇನು ಅನಿಸುತ್ತೆ, ಅಷ್ಟು ಕನೆಕ್ಟ್ ನಾವು ಮಕ್ಕಳ ಜೊತೆ ಆಗೋದಿಲ್ಲ ನಮ್ಮ ಮಕ್ಕಳ ಜೊತೆಗೆ. ಹಾಗೆ ಆ ಬಾಂಡಿಂಗ್ ಆಗಿರ್ಬೋದು, ಹಾಗೆ ಆ ಅನುಭವ ಇರುತ್ತಲ್ವ ಮಕ್ಕಳ ಜೊತೆಗಿನ ಕೆಲವೊಂದು ಸಿಚುವೇಶನ್ಗಳು ಲೈಫಲ್ಲಿ ಮತ್ತೆ ನಮಗೆ ಸಿಗೋದೇ ಇಲ್ಲ. ಹಾಗಾಗಿ ನಾನು ಅದನ್ನು ಖುಷಿ ಪಡ್ತೀನಿ. ಬೇಜಾರಾದಾಗ ಖಂಡಿತವಾಗ್ಲೂ ಬೇಜಾರು ಮಾಡ್ಕೊಂಡಿರ್ತೀನಿ, ಅದನ್ನು ಸೊನ್ನೆ ಮೇಲೆಲ್ಲ ರೇಗಿಸಿ ಅಥವಾ ಅವನ ಮೇಲೆಲ್ಲ ತೋರಿಸಿ ಹೇಗೂ ಅದನ್ನು ಕಳ್ಕೊಂಡು ಕಂಟ್ರೋಲ್ ಮಾಡಿಕೊಂಡು ಏನೋ ಒಂದು ಮಾಡಿಕೊಂಡು ನನ್ನ ಮಗಳ ಜೊತೆ ಚೆನ್ನಾಗಿರೋದಕ್ಕೆ ನಾನು ಟ್ರೈ ಮಾಡ್ತೀನಿ. ನೋಡ್ಬೋದು, ಈಗ ನಾನು ಹೊರಗಡೆನೇ ಸ್ನಾನ ಮಾಡಿಸಿದೆ ಅವಳಿಗೆ, ನಂಗೆ ತುಂಬ ಇಷ್ಟ. ನಂಗೆ ಒಳಗಡೆ ಸ್ನಾನ ಮಾಡಿಸೋದಕ್ಕಿಂತ ಹೊರಗಡೆನೇ ಕಂಫರ್ಟೇಬಲ್ ಆಗಿ ಅನಿಸುತ್ತೆ. ಬಟ್ ಏನಂದರೆ ಅವಳದು ಬಾಡಿ ವಾಶ್ ಎಲ್ಲ ನಾನು ಅಮ್ಮನ ಮನೆಯಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೆ, ಹಾಗಾಗಿ ಸುಮ್ಮನೆ ಬಿಸಿನೀರಿಂದನೇ ಸ್ನಾನ ಮಾಡಿಸ್ದೆ. ಈಗ ನೋಡ್ಬೋದು ಅವಳಿಗೆ ಮಲಗಿಸೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಅವಳು ಮಲಗಿಸ್ಬೇಕಂದ್ರೆ ತುಂಬಾ ಕಷ್ಟ. ಹಾಗೆ ಮಲಗಿಸೋಕೋದಕ್ಕಿಂತ ಮುಂಚೆ ಊಟ ಮಾಡಿಸ್ಬಿಡೋಣ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಅವಳು ತುಂಬ ಹೊತ್ತು ಮಲಗ್ತಾಳೆ, ಸೊ ಒಂದು 2.5 ತಾಸು ಅಷ್ಟು ಮಲಗಿದಾಗ ಎದ್ದ ತಕ್ಷಣ ಅವಳಿಗೂ ಊಟ ಮಾಡಬೇಕಂದ್ರೆ ಆಗಲ್ಲ. ಹಾಗೆ ನನಗೂ ಎದ್ದ ತಕ್ಷಣ ಊಟ ಮಾಡಿಸೋದು ಅಷ್ಟೊಂದು ಸರಿಯಲ್ಲ ಅಂತ ಅನಿಸುತ್ತೆ. ಅಷ್ಟೊತ್ತಿಗಾಗಲೇ ತುಂಬ ಹಸಿವಾಗಿರುತ್ತಲ್ವ, ಹಾಗಾಗಿ ಸ್ವಲ್ಪ ಏನಾದರೂ ಊಟ ಮಾಡಿಸಿ ಮಲಗಿಸಿದ್ರೆ ಆರಾಮಾಗಿ ಎದ್ದ ಮೇಲೆ ನಾನು ಏನಾದರೂ ಅಡುಗೆ ಮಾಡಿಕೊಡೋ ಅಷ್ಟಕ್ಕಾದ್ರೂ ಅವಳು ಸಮಾಧಾನವಾಗಿ ಇರ್ತಾಳೆ ಅಂತ. ಜೊತೆಗೆ ನನಗೆ ಯಾಕೋ ಇವತ್ತು ತುಂಬಾ ತಲೆನೋತಾ ಇತ್ತು, ಸೊ ಇತ್ತೀಚೆಗೆ ನಿದ್ದೆ ಕಡಿಮೆ ಆಗ್ತಾ ಇದೆ, ಹಾಗೆ ರಾತ್ರಿ ಲೇಟಾಗಿ ಮಲಗ್ತಾ ಇದ್ದೀನಿ. ಸೊ ಮೊಬೈಲ್ ಫೋನನ್ನು ಸ್ವಲ್ಪ ಜಾಸ್ತಿ ಬಳಸ್ತಾ ಇದ್ದೀನಿ, ಸೊ ಅದರಿಂದ ಸ್ವಲ್ಪ ತಲೆನೋವು. ಹಾಗಾಗಿ ನಾನು ಕೂಡ ಊಟ ಮಾಡಿಕೊಂಡು ಮಲ್ಕೋಣ ಸ್ವಲ್ಪ ಹೊತ್ತು ಅಂದ್ಕೊಂಡು ಅಮ್ಮ ಕೊಟ್ಟು ಕಳಿಸಿದ್ರು ರೊಟ್ಟೆ ಬೆಂಡೆಕಾಯಿ ಪಲ್ಯ ಚಟ್ನಿ, ಮೈ ಫೇವ್ರೆಟ್ಟು. ಸೊ ಅದನ್ನು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡು ನೋಡೋಣ, ವ್ಲಾಗನ್ನು ಕಂಟಿನ್ಯೂ ಮಾಡೋದಾದರೆ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗನ್ನು ಶೇರ್ ಮಾಡ್ತೀನಿ. ಸೊ ನಮ್ಮ ವಿಡಿಯೋ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ಮರೀದಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ. ಎಲ್ರಿಗೂ ನಮಸ್ತೆ.